ನವೆಂಬರ್ 10 ಕ್ಕೆ ರಾಜ್ಯಾದ್ಯಂತ ಗಾಡಿ ಟೂರ್ನಮೆಂಟ್ ಇದೆ ಸುಮಾರು 200 300 ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಗಾಡಿ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದೀವಿ ನಾವು ಅನ್ಕೊಂಡಿದ್ದ ಬೇರೆ ಆಗಿದ್ದ ಬೇರೆ ಗುರು ಪೌರ್ಣಮಿ ನೋಡಕ್ಕೆ ಕರ್ಕೊಂಡು ಹೋಗಿ ಭಟ್ರು ಗೈಡೇ ನಡೆಸಿದ್ರು ಭಟ್ರು ನಾವು ಹಳೆ ಸ್ನೇಹಿತರು ಆಗಲೇ ಹೇಳಿದ್ದೆ ಮತ್ತೆ ಪುನಃ ಪುನಃ ಹೇಳಕ್ಕೆ ಹೋಗಲ್ಲ ಬಟ್ ಗೈಡಿ ಈ ಚಿತ್ರ ನೋಡಿದಾಗ ಯಾರು ಪಾತ್ರ ಮಾಡಿದ್ದಾರೆ ಅಂತ ಅನ್ಸಲ್ಲ ಯಾರದು ನಟನೆ ಅನ್ಸಲ್ಲ ಎಲ್ಲ ರಿಯಾಲಿಟಿ ಇದೆ ಎಲ್ಲ ರಿಯಾಲಿಟಿ ಯಾರು ಕೂಡ ಇವರು ನಟನೆ ಮಾಡ್ತಾರೆ ಅನ್ನಲ್ಲ ಆ ಪಾತ್ರಗಳಿಗೆ ಭಟ್ರು ಅಷ್ಟು ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ ಮತ್ತೆ ಪಾತ್ರ ಎಕ್ಸ್ಪ್ಲೈಟ್ ಮಾಡಿದ್ದಾರೆ ಸೂರಿ ಸೋನಲ್ ಸುಜಯ್ ಎಲ್ಲ ಧರ್ಮಣ್ಣ ರಾಘು ರವಿಶಂಕರ್ ಅವರು ಎಲ್ಲರೂ ಕೂಡ ಅದ್ಭುತವಾಗಿ ಪಾತ್ರವನ್ನು ಮಾಡಿದ್ದಾರೆ ಕಥೆ ಕೂಡ ಹಾಗೆ ಇದೆ ಸುಮಾರು ನಾನು ಫಸ್ಟ್ ಕಾಪಿ ಅಂತ ಹೇಳಿದ್ರೆ ರೆಡಿ ಆದ ತಕ್ಷಣ ಸುಮ್ಮನೆ ಬ್ಲ್ಯಾಂಕ್ ಆಗಿ ಒಂದು ಸರಿ ನೋಡಿದ್ವಿ ನಾವು ಅಲ್ಲಿಂದ ಇಲ್ಲಿವರೆಗೂ ಒಂದು 15 ಸರಿ 20 ಸರಿ ನೋಡಿರಬೇಕು ಈಗಲೂ ಕೂಡ ಬಿಟ್ಟು ಹೊರಗೆ ಬರೋಕ್ಕೆ ಮನಸ್ಸು ಬರಲ್ಲ ಅಷ್ಟೊಂದು ಎಳ್ತಾ ಇದೆ ಸೆಳೆತನೂ ಇದೆ ಕೂರಿಸುತ್ತೆ ಆಡಿಯನ್ಸನ್ನ ಕೂರಿಸುತ್ತೆ ಅನ್ನೋಂತ ಇಚ್ಛೆ ಇದೆ ಹಾಡುಗಳು ಮತ್ತೆ ಕತೆ ಅದ್ರ ಬಗ್ಗೆ ಬಟ್ಟೆ ಸುಮ್ಮನೆ ಕೂತ್ಕೊಂಡು ಮಾಡಲಿಲ್ಲ ಈಗ ಸಂತೆಗೆ 100 ಮೊಳ ಸೀರೆ ನೇಯೋರು ಬಹಳ ಜನ ನಿರ್ದೇಶಕರು ಏನೋ ಒಂದು ಕತೆ ಸಿಕ್ತವರು ಎಷ್ಟು ಬೇಗ ಆಯಿತು ಮಾಡಿಬಿಟ್ಟು ಇನ್ನೊಂದು ಸಿನಿಮಾಕ್ಕೆ ಹೋಗಬೇಕು ಅನ್ನೋಂಥದ್ದು ಇಲ್ಲಿಗೆ ನವೆಂಬರ್ 14ಕ್ಕೆ 2 ವರ್ಷ ಆಯಿತು ನವೆಂಬರ್ 14ಕ್ಕೆ ನನ್ನ ಹುಟ್ಟುಹಬ್ಬಕ್ಕೆ ದರ್ಶನ್ ಅವರು ಹಿರೇಕೇರಿಗೆ ಬಂದಾಗ ಗರಡಿ ಟೈಟಲನ್ನು ಲಾಂಚ್ ಮಾಡಿದ್ದು ನಾವು ಅಂದ್ಕೊಂಡಿದ್ವಿ ಭಾಳ ಬೇಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಬರ್ತದೆ ಅಂತ ಕೊನೆಗೆ ಆದರೆ ಆದಮೇಲೆ ಕತೆ ರೆಡಿ ಆಗಬೇಕು ಕತೆ ರೆಡಿ ಆಗಿದಾಗ ಆರ್ಟಿಸ್ಟ್ ಕೂಡ ರೆಡಿ ಆಗಬೇಕು ಸೂರ್ಯರು ಸುಜಿ ಸುಮಾರು 2-3 ತಿಂಗಳುಗಳ ಕಾಲ ಮೈಸೂರಲ್ಲಿ ಟ್ರೈನಿಂಗು ಆ ಟ್ರೈನಿಂಗ್ ಆದಮೇಲೆ ಹಾಡುಗಳು ಇವೆಲ್ಲಾಗಿ ಕೊನೆಗೆ ಇಲ್ಲಿಗೆ ಬಂದಿದೆ ಈಗ ಬಹುಶಃ ನವೆಂಬರ್ 10 ಅಂದರೆ ಅಲ್ಲಿಗೆ 3-4 ದಿವಸಕ್ಕೆ ಚಿತ್ರ ಬಿಡುಗಡೆ ಆಗ್ತದೆ ಹಾಡುಗಳು ಬಹಳ ಅದ್ಭುತವಾಗಿದ್ದಾವೆ ಎಲ್ಲ ಚೆನ್ನಾಗಿದೆ ಮತ್ತು ಒಂದು ನಮ್ಮ ಸಂಸ್ಥೆ ಒಂದು ಹೆಮ್ಮೆ ಅಂತ ಹೇಳಿದರೆ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಬಾಂಬೆ ಮೊನ್ನೆ ಕಳೆದ ವಾರ ನಮ್ಮ ಪಂಕಜ್ ಅವರು ಸೌತ್ ಇಂಡಿಯಾ ಹೆಡ್ ಅವರು ಯತೀಶ್ ಅವರು ನೋಡಿದರು ನಂತರ ನಮ್ಮ ಬಾಂಬೆ ಟೀಮ್ ಬರ್ತದೆ ಅಂದರೆ ಅಲ್ಲಿಂದ ಅದರ ಸೆಕೆಂಡ್ ಲೆಫ್ಟಿನೆಂಟ್ ಅಮಿತ್ ಅವಸ್ಥೆ ಅವರು ಮತ್ತು ಚೈತ್ರ ಅವರು ಬಂದು ಚಿತ್ರವನ್ನು ನೋಡಿ ಬಹಳ ಇಷ್ಟಪಟ್ಟರು ಇಲ್ಲ ಈ ಥರದ್ದು ಚಿತ್ರಗಳು ಬರದೆ ಬಹಳ ವರ್ಷ ಆಯಿತು ಇದು ಬಹಳ ತುಂಬ ಚೆನ್ನಾಗಿದೆ ನಮ್ಮ ಸಂಸ್ಥೆಯಿಂದ ನಾವು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತೇವೆ ಅಂಥೇಳಿ ಈಗಾಗಲೇ ನನಗೆ ಅವ್ರಿಗೂ ಹೆಮ್ಮೆಯಾಗಿದೆ ಆಲ್ ಓವರ್ ಇಂಡಿಯಾ ಮತ್ತು ಆಲ್ ಓವರ್ ವರ್ಲ್ಡ್ ಓವರ್ಸೀಸ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಅದು ನಮ್ಮ ಪ್ರೊಡಕ್ಷನ್ನ ಒಂದು ಹೆಮ್ಮೆ 30 ವರ್ಷಗಳ ಸತತ ಸಾಧನೆ 93 ನಾವು ಸ್ಟಾರ್ಟ್ ಮಾಡಿದ್ದು ಸೌಮ್ಯ ಫಿಲಮ್ಸ್ ಸೌಮ್ಯ ಸೃಷ್ಟಿ ಫಿಲಮ್ಸ್ ಸೃಷ್ಟಿ ಫಿಲಮ್ಸ್ ನಿಷ್ಕರ್ಷ ಇಲ್ಲಿಗೆ 30 ವರ್ಷ ಆಯಿತು ಈ 30 ವರ್ಷದಲ್ಲಿ ನಾವೀಗ ಬಾಂಬೆ ರೀಚ್ ಆಗಿದ್ದೀವಿ ಸೊ ಹಾಗೆ ಉತ್ತಮವಾದಂಥ ಚಿತ್ರಗಳನ್ನು ಮಾಡಬೇಕು ಅಂತ ಕೌಶಲ್ಯ ಸುಪ್ರಜಾರಾಮ ಕೂಡ ಚೆನ್ನಾಗಾಯಿತು ಈಗ ಮತ್ತೆ 2 ಸಬ್ಜೆಕ್ಟ್ ರೆಡಿ ಆಗ್ತಾ ಇದೆ ಇನ್ನೂ 2 ಸಿನಿಮಾ ಸದ್ಯದಲ್ಲೇ ಅನೌನ್ಸ್ ಮಾಡ್ತಾ ಇದ್ದೀವಿ ಹೋಗಿ ಗರಡಿ ಮತ್ತು ಗರಡಿ ಅಂದರೆ ಬರೀ ಕೇವಲ ಕುಸ್ತಿ ಅಂತ ಅಲ್ಲ ಇದು ಒಂದು ರಾಂಗ್ ಕನ್ಸೆಪ್ಷನ್ ಹೋಗ್ಬಾರ್ದು ಈ ಚಿತ್ರ ಮಾಸ್ ಎಂಟರ್ಟೈನ್ಮೆಂಟ್ ಮಾಸ್ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಲವ್ ಇದೆ ಕ್ರೈಮ್ ಇದೆ ಥ್ರಿಲ್ಲಿಂಗ್ ಇದೆ ಮನೋರಂಜನೆ ಇದೆ ಹಾಡುಗಳು ಎಲ್ಲ ಎಲ್ಲ ಒಂಥರ ವೆರೈಟಿಯಾಗಿ ಮಾಸ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ಆಗಿ ಖಂಡಿತ ಹೊರಗೆ ಬಂದಿದೆ ನಮ್ಮ ಯೋಗರಾಜ್ ಭಟ್ರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂದರೆ ಆ ರೀತಿ ಪೇಷನ್ಸ್ ತೊಗೊಂಡು ಇನ್ವಾಲ್ವ್ಮೆಂಟ್ ಆಗುವಂಥ ನಿರ್ದೇಶಕರುಗಳು ಬೇಕೀಗ ಆ ಎಲ್ಲ ಗುಣಗಳು ಅವ್ರ ಹತ್ರ ಇದೆ ನನ್ನ ಜೀವನದಲ್ಲಿ 100 ಡೈರೆಕ್ಟರ್ಗಳನ್ನ ನಾನು ಭಾಳ ನೆನೆಸ್ಕೊಳಕ್ಕೆ ಬಯಸ್ತೀನಿ ಒಂದು ಸುನೀಲ್ ಕುಮಾರ್ ದೇಸಾಯಿ ಏನೂ ಗೊತ್ತಿಲ್ಲದೆ ಇರುವಾಗ ಕ್ಯಾಮ್ರಾನೇ ನೋಡಿದೆ ನನಗೆ ಕಣ್ಣನ್ನು ಇಲ್ಲಿಗೆ ತಗೊಂಡ ಇಲ್ಲಿಗೆ ತಗೊಂಡ ಇಲ್ಲಿಗೆ ತಗೊಂಬ ಅಂತೇಳಿ ನಿಮಗೆ ತೋರಿಸಿದಂಥ ಮೊದಲನೇ ಸುನೀಲ್ ಕುಮಾರ್ ದೇಸಾಯಿ ಆಮೇಲೆ ಹೀರೋ ಆಗುವಂಥ ಮಹೇಂದರ್ ಯಶ್ ಮಹೇಂದರ್
ನಂತರ ಬಟ್ಟು ಬಟ್ಟು ಇವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಎಲ್ಲೋ ಕುಂತಿರ್ತಾರೆ ಯೋಗಿ ನೋಡ್ತಾ ಇರ್ತಾರೆ ಬಟ್ಟು ಬಿಟ್ಟು ಅವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿರ್ತಾರೆ ಅವರು ಅಬ್ಸರ್ವ್ ಮಾಡಿ ಯಾರಿಗೂ ಹರ್ಟ್ ಆಗದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಪ್ಲೀಸ್ ಮಾಡಿ ಮತ್ತೆ ತನಗೇನು ಬೇಕು ಕ್ಯಾಮ್ರಾಕ್ಕೆ ಏನು ಬೇಕು ಅದನ್ನು ಮಾಡ್ತಾರೆ ಮತ್ತು ಅದೇ ರೀತಿ ನಮ್ಮ ನಿರಂಜನ್ ಬಾಬು ಅವರು ಕ್ಯಾಮ್ರಾ ಹಿಂದೆ ಯಾವಾಗಲೂ ಇರ್ತಾರೆ ಕೊನೆ ಪಕ್ಷ ಇಲ್ಲಾದರೂ ಬರ್ತಾರೆ ಅಂದರೆ ಇಲ್ಲೂ ಕೂಡ ಬರೋದಿಲ್ಲ ಬಹುಶಃ ನೀವು ಏನು ತಪ್ಪು ಮಾಡಿ ನಿಮ್ಮ ಕ್ಯಾಮ್ರಾ ಇಟ್ಟಿದ್ರೆ ಅವ್ರು ಹಿಂದೆ ನಿಂತ್ಕೊಂಡಿರ್ತಿದ್ರು ಕ್ಯಾಮ್ರಾ ಹಿಂದೆ ಬಹಳ ಅದ್ಭುತ ಮಾಡಿದೆ ನಿಮ್ಮ ಹೊಸ್ಮೇಲೆ ನೂರು ಸೆಟ್ ನನಗೆ ಅವರು ಭಾಳ ವರ್ಷದ ಅವ್ರು ನಮ್ಮ ಕೌರವ ಆದಂಥ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಆಗಿದ್ದರು ಆಮೇಲೆ ಅಲ್ಲಿಂದ ನಮ್ಮ ಅವರ ಒಂದು ಇದಿದೆ ನಮ್ಮ ಕೌರವ ವೆಂಕಟೇಶ್ ಕೌರವ ವೆಂಕಟೇಶ್ ಫೈಟ್ ಮಾಸ್ಟರ್ ನಾನು ಕೌರವ ಪಿಕ್ಚರ್ಗೆ ಅವರು ಫಸ್ಟು ಮಾಸ್ಟರ್ ಮಾಡಿದ್ವಿ ಹಾಗಾಗಿ ಕೌರವ ವೆಂಕಟೇಶ್ ಆದರೆ ಈಗ ಸೂರಿ ಗರಡಿ ಸೂರಿ ಅಂದಾಗ ನನಗೆ ಅದೇ ನೆನಪಂತು ಬಹುಶಃ ನಿಮ್ಮದು ಗರಡಿ ಸೂರಿಯಾಗಿ ಹೇಳ್ತೀನಿ ನೀವು ಗರಡಿ ಸೂರಿಯಾಗಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಹಾಗೆ ನಮ್ಮ ಯೋಗಿ ಶ್ರೇಯಸ್ ಅವರು ಶಂಕರ್ ಅವರು ಎಲ್ಲ ಯೋಗರಾಜ್ ಭಟ್ರ ಜೊತೆಗೆ ಎಲ್ಲರೂ ಕೂಡ ಭಾಳ ಎಫರ್ಟ್ಸ್ ಮಾಡಿದ್ದಾರೆ ರವಿಶಂಕರ್ ಅವರು ಕೂಡ ಭಾಳ ಅದ್ಭುತ ನಟನೆ ನಮ್ಮ ಅವರು ರಾಘು ಅವರು ರವಿಶಂಕರ್ ಮುಂದೆ ಮಾಡೋಕ್ಕೆ ನನಗೆ ಭಯ ಆಗ್ತಾ ಇತ್ತು ಭಾಳ ಅತ್ಯಂತ ಅದ್ಭುತವಾದಂಥ ನಟ ನನಗೆ ಅವ್ರಿಗೂ ಎರಡು ಮೂರು ಸರಿ ಫೇಸ್ ಟು ಫೇಸ್ ಬರ್ತದೆ ಬಟ್ ಹಂಗೆ ಭಟ್ರ ಮ್ಯಾನೇಜ್ ಮಾಡಿಸಿದ್ರು ನನಗೆ ಬಟ್ ರಾಘು ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ಪಾತ್ರದ ನಮ್ಮ ಧರ್ಮಣ್ಣ ಪಾತ್ರ ಮಾಡ್ತಾನೆ ಅಂತ ಅನಿಸೋದೇ ಇಲ್ಲ ಹಾಗೆ ಹೋಗ್ತಾ ಇರ್ತದೆ ಫಸ್ಟು ಲೀಲಾ ಜಾಲವಾಗಿ ಅವರು ಕೂಡ ಮಾಡಿದ್ದಾರೆ ಸೋನನ್ ಅದ್ಭುತ ವೆರೈಟಿ ಆಫ್ ಕ್ಯಾರೆಕ್ಟರ್ ಸಿಂಗರ್ಸ್ ಬರೀ ಸಿನಿಮಾ ಅಂದರೆ ಹಾಗೂ ರೊಮ್ಯಾನ್ಸ್ ಇಲ್ಲ ಅದರಲ್ಲಿ ಎಲ್ಲ ರೀತಿ ಪಾತ್ರ ಅದು ಸೋನಲ್ ಪಾತ್ರವೂ ಕೂಡ ತುಂಬ ಅದ್ಭುತವಾಗಿದೆ ಸೊ ಹಾಗಾಗಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಎಲ್ಲ ಪತ್ರಿಕಾ ಸ್ನೇಹಿತರ ಒಂದು ಬೆಂಬಲ ನೀವು ನೀಡಿ ನಿಮ್ಮ ಬೆಂಬಲಕ್ಕೆ ನಾವು ಉತ್ತಮವಾದ ಚಿತ್ರವನ್ನು ತೆರೆ ಮೇಲೆ ತರ್ತೇವೆ ಅಂತೇಳಿ ತಮ್ಮ ಆಶೀರ್ವಾದವನ್ನು ಕೇಳ್ತೀನಿ ನಮಸ್ಕಾರ ಅವನು ಈಗಲೇ ಹೇಳೋದಿಲ್ಲ ಅದಿಟ್ ಆಗಬೇಕು ಗೊತ್ತದೆ ಬಟ್ ಇಟ್ಸ್ ಎ ಬಿಗ್ ಬೂಸ್ಟ್ ಫಾರ್ ಅವರ್ ಬ್ಯಾನರ್ ಇಟ್ಸ್ ಎ ಬಿಗ್ ಬೂಸ್ಟ್ ಶಾಪ ಉಂಟು ಮಾಡಿದ ಚಿತ್ರ ಅದು ಬಹಳಷ್ಟು ಜನರ ಮುಂದೆ ಹೋಗಲಿಲ್ಲ ಭಾಳ ಉತ್ತಮವಾದಂಥ ಚಿತ್ರ ಅವಾರ್ಡ್ ಬಂತು ಅದಕ್ಕೆ ಬಂತು ನಿಷ್ಕರ್ಷಕ್ಕೆ ಬಂತು ಭಾಳ ಉತ್ತಮ ಚಿತ್ರ ಅವರು ಅವರು ಒಂದು ಒಂದು ತಿಂಕಿಂಗ್ ಬೇರೆ ಇತ್ತು ಅಶೋಕಂದು ಹಾಗಾಗಿ ಕೊನೆಗೆ ನಾನು ಹೇಳಿದೆ ನೀನು ಇಂಡಸ್ಟ್ರಿಗೆ ಸೆಟ್ ಆಗಲ್ಲಪ್ಪ ಬೇಡ ಅಮೆರಿಕದಾಗೆ ಇದ್ಬಿಡು ಅಂತ ಸರ್ ಒಂದು ಸಿನಿಮಾ ನೋಡಿ ನಾವು ಮತ್ತು ಲೇಡೀಸ್ ಇವರೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ಎಷ್ಟು ಸಾಧ್ಯ ಅಷ್ಟು ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ ಸಿಗ್ತಾವೆ ಅಷ್ಟಕ್ಕೂ ರಿಲೀಸ್ ಮಾಡ್ತೀವಿ ಆಮೇಲೆ ಬಾಂಬೆ ಡೆಲ್ಲಿ ತಮಿಳ್ನಾಡು ಆಂಧ್ರ ಸೈಮಲ್ಟೇನಿಯಸ್ ಕನ್ನಡ ಸ್ಕ್ರೀನಿಂಗ್ ಕೂಡ ಆಗ್ತದೆ ಡೆಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಓವರ್ಸೀಸ್ ಇಲ್ಲ ಓವರ್ಸೀಸ್ ಕೂಡ ಆಗ್ತಾ ಇದೆ ಈ ಸದ್ಯ ನಾವು ಕನ್ನಡ ಬಿಡ್ತೀವಿ ಬಾಂಬೆದಲ್ಲಿ ಕನ್ನಡ ಕನ್ನಡಿಗರು ಭಾಳಷ್ಟು ಚೆನ್ನಾಗಿದ್ದಾರೆ ಡೆಲ್ಲಿಲ್ಲಿದ್ದಾರೆ ಅವರು ಅದು ಯಾವ ರೀತಿ ಸಜೆಸ್ಟ್ ಮಾಡ್ತಾರೆ ಅದು ಮಾಡ್ತೀವಿ ಆಮೇಲೆ ಆಫ್ಟರ್ ಒನ್ ವೀಕ್ ಅದನ್ನು ನೋಡಿಕೊಂಡು ದೆನ್ ಥಿಂಕ್ ಆಫ್ ಡಬ್ಬಿಂಗ್ ಟು ಅದರ್ ಲ್ಯಾಂಗ್ವೇಜ್ ಸರ್ ಗರಡಿ ಅಂದರೆ ಹಳೆ ಕಾಲನೇ ನೆನಪಾಗೋದು ಯಾವಾಗಲೂ ಕೂಡ ಬಟ್ ನಮಗಿರೋ ಕುತೂಹಲ ಈಗಿನ ಟ್ರೆಂಡ್ಗೆ ಈ ಸಿನಿಮಾ ಪ್ರಸ್ತುತತೆಯನ್ನು ಹೇಗೆ ಕಾಯ್ದುಕೊಳ್ಳುತ್ತೆ ಒಂದು ಯಾವುದೇ ಸ್ಪೋರ್ಟ್ಸ್ ಮೇಲೆ ಆದಂಥ ಸಿನಿಮಾಗಳು ಯಾವ ಫೇಲ್ಯೂರ್ ಆಗಿಲ್ಲ ಅಮೇರಿಕನ್ ಅವ್ರದ್ದು ದಂಗಲ್ ನೋಡಿದ್ದೀರಿ ಪೈಲ್ವಾನ್ ನೋಡಿದ್ದೀರಿ ಸುದೀಪ್ ಅವ್ರದ್ದು ಲಗನ್ ನೋಡಿದ್ದೀರಿ ಇವನ್ ಕಬಡ್ಡಿ ಮೇಲೆ ಬಂದಂಥದ್ದು ಸುಲ್ತಾನ್ ಮತ್ತು ಇನ್ನೊಂದು ಈಗ ಏನಂತ ಹೇಳಿದ್ರೆ ಗರಡಿ ಇದು ನೋಡ್ತಿದ್ದ ಹಾಗೆ ಏನೋ ಒಂದು ಇಂಪ್ರೆಷನ್ ಆಗುತ್ತೆ ಫಸ್ಟ್ ಗರಡಿ ಅಂದ ತಕ್ಷಣ ಎಲ್ಲರೂ ಯೋಚನೆ ಮಾಡೋದು ಕುಸ್ತಿ 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 ಹೌದು ಕುಸ್ತಿ ಇದೆ ಕುಸ್ತಿನ ಯಾವ ರೀತಿ ಮಾಡಬೇಕು ಈಗ ಭಟ್ರು ಇದ್ರ ಬಗ್ಗೆ ಒಂಥರ ಪಿ ಎಚ್ ಡಿ ಮಾಡಿದಂಗಾಗಿದೆ ಅಲ್ಲ ಇವು ಪಟ್ಟುಗಳಿದ್ದಾವಲ್ಲ ಆ ಪಟ್ಟುಗಳನ್ನೆಲ್ಲ ರ್ಯಾಪಲ್ಲಿ ಹೆಡ್ಸುವಂಥ ಕೆಲಸ ಅವ್ರು ಮಾಡಿದ್ದಾರೆ ಮತ್ತು ಬರೀ ಕುಸ್ತಿ ಬಗ್ಗೆನೂ ಹೋಗಿಲ್ಲ ಅದರಲ್ಲಿ ಲವ್ ಬರ್ತದೆ ಆಮೇಲೆ ಸೆಂಟಿಮೆಂಟ್ಸ್ ಬರ್ತದೆ ದೆನ್ ಲೈಕಿಂಗ್ ಡಿಸ್ಲೈಕಿಂಗ್ ದೆನ್ ಕ್ರೈಮ್ ಬರ್ತದೆ ಅದಕ್ಕೆ ಗರಡಿಯಲ್ಲಿ ಕ್ರೈಮ್ ಯಾಕೆ ಬಂತು ಅಂತ ಕೇಳ್ಬೋದು ಅದು ಯಾವ ಸಂದರ್ಭ ಆ ರೀತಿ ಸಂದರ್ಭಗಳು ಬರ್ತಾ ಹೋಗ್ತವೆ ಹಾಗಾಗಿ ಒಂದು ಡಿಫ್ರೆಂಟ್ಸ್ ಇನ್ ಮಾಸ್ ಎಂಟರ್ಟೈನಿಂಗ್ ಫಿಲ್ಮ್ ಅಂತ ಹೇಳ್ಬೋದು
ಗರಡಿ ಇಸ್ ಅ ಮಾಸ್ ಎಂಟರ್ಟೈನ್ಮೆಂಟ್ ಈ ಜೋಡಿ ಬಗ್ಗೆ ಸೂಪರ್ ಜೋಡಿ ಬಟ್ ಸೋನಂ ಕಣ್ಣು ತುಂಬಿಕೊಂಡಿದೆ ಅಂತ ಹೇಳಿದ್ರು ಓಟಿಟಿ ಥಿಯೇಟರ್ನಿಂದ ತೆಗೆದ ನಂತರ ಓಟಿಟಿಗೆ ಬರ್ತದೆ ಓಟಿಟಿ ಇನ್ನೂ ಮಾಡಿಲ್ಲ ನಾವು ಅಲ್ಲ ಇಲ್ಲ ಓಟಿಟಿ ಇನ್ನೂ ಆಗಲಿಲ್ಲ ಓಟಿಟಿ ಸ್ಯಾಟಲೈಟ್ ಇನ್ನು ಮಾಡ್ತಾ ಬಹಳ ಇಷ್ಟ ಜನ ಕೇಳ್ತಾ ಇದ್ದಾರೆ ನಾವು ಹೋಲ್ಡ್ ಮಾಡ್ತಾ ಇದ್ದೀವಿ ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ ಅದೇ ನೋಡೋಣ ಅದು ಇನ್ನೂ ಇನ್ನೂ ಬಹಳಷ್ಟು ಡಿಸ್ಕಷನ್ ಇದೆ ಈಗ ನಮ್ದು ಕೌಶಲ್ಯ ಸುಪ್ರಜಾ ಬಂದಿದೆ ಓಟಿಟಿಯಲ್ಲಿ ಸುಮಾರು 6 ಕೋಟಿ ನಿಮಿಷಗಳು ಈಗ ಹೋಗಿದೆ 7 ದಿವಸದಲ್ಲಿ 6 ಕೋಟಿ ನಿಮಿಷ ಸುಮಾರು 63 ಲಕ್ಷ ರೂಪಾಯಿ ಒಂದು ವೀಕಲ್ಲಿ ಅದರಲ್ಲಿ ಓಟಿಟಿಯಲ್ಲಿ ಬಂದಿದೆ ಇನ್ನೂ ಓವರ್ಸೀಸಲ್ಲಿ ಬಂದಿಲ್ಲ ಬಟ್ ಕರ್ನಾಟಕದಲ್ಲಿ ಮೇಜರ್ ಆಗಿ ಹೋಗ್ತಾ ಇದೆ ಥ್ಯಾಂಕ್ ಯು ವನಜ ಮೇಡಂ ಪ್ಲೀಸ್ ಆಮೇಲೆ ಇನ್ನೊಂದು ಹೇಳಬೇಕು ಸಾರಿ ದರ್ಶನ್ ಅವರ ಬಗ್ಗೆ ನಮ್ಮ ಸೂರಿ ನಾಮ ಅವರ ಜೊತೆಗೆ ಒಂದ್ಸರಿ ಮನೆಯಲ್ಲಿ ಕೂತ್ಕೊಂಡ ಮಾತಾಡ್ತಾ ಇದ್ದಾಗ ನಾವು ಹಿಂಗೆ ಒಂದು ಭಟ್ರದು ನಿರ್ದೇಶನದಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಹೇಗಿದೆ ನಮ್ಮ ಹುಡುಗ ಇದ್ದಾನೆ ಒಬ್ಬ ನೋಡಿ ನೀವು ಅವನ್ನ ಅಪಾಯಿಂಟ್ ಮಾಡಿದ್ರೆ ನಾನು ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಅಥವಾ ಫೈಟ್ ಮಾಡಿಕೊಡ್ತೇನೆ ಅಂತ ಹೇಳಿದರು ಸೊ ಆಮೇಲೆ ಫೋಟೋ ಕಳಿಸಿ ನೋಡೋಣ ಅಂತ ಹೇಳಿ ಫೋಟೋ ಕಳಿಸಿ ಮೇಲೆ ಇಷ್ಟ ಆಯಿತು ಸೊ ಆ ರೀತಿ ತುಂಬ ಅದ್ಭುತವಾಗಿ ಅಭಿನಯ ಕೂಡ ಮಾಡಿದ್ದಾರೆ ಮತ್ತು ದರ್ಶನ್ ಅವ್ರದ್ದು ಎಂಟ್ರಿ ಈಗೇನು ಹೇಳಬೇಕಾಗಿಲ್ಲ ಅದು ಹೇಳೋದಕ್ಕಿಂತ ನೋಡಿ ಎಂಜಾಯ್ ಮಾಡಬೇಕು ಸಾಂಗ್ ಫೈಟ್ 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 ಸಾಂಗು ಇದೆಯಾ ದರ್ಶನ್ ಅವ್ರದ್ದು ಫೈಟ್ ಹಾಂ ಡೈಲಾಗ್ ಇದ್ದಾವೆ ಆ ಡೈಲಾಗ್ಗಳು ಎಂದೂ ಕೇಳಿಲ್ಲ ಕೇಳೋದೇ ಇಲ್ಲ ಆ ರೀತಿ ಡೈಲಾಗ್ಗಳಿದ್ದಾವೆ ಅದ್ಭುತವಾದಂಥ ಡೈಲಾಗ್ ಒಂದು ಮಾರಲ್ ಈ ಎಥಿಕ್ಸನ್ನು ಇಟ್ಕೊಂಡಂಥ ಒಂದು ಡೈಲಾಗ್ಗಳು ಮತ್ತು ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅಂಥೇಳಿ ಹೇಳೋಂಥ ಡೈಲಾಗ್ಗಳು ಅವರ ಬಾಯಿಂದ ಬರ್ತವೆ ತುಂಬ ಆ ಸೀನ್ ನೋಡಿ ಎಂಜಾಯ್ ಮಾಡಬೇಕು ಅದನ್ನು ಹೇಳೋಕ್ಕೆ ಆಗೋದಿಲ್ಲ ತುಂಬ ವೆರೈಟಿ ಆಗಿದೆ ಫೈಟ್ ಕೂಡ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮೇಡಮ್ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ